प्रधानमंत्री आवाज योजना कोळगेरी निवासी निर्माण मने कामगारी मुन्नवे उद्घाटने वर्ष कळेदरू कामगारी मुक्ताय स्लम निवासी बाडिगे मनेयल्ले वास परिस्थिति एदुरागिदे सरकार मने नंबिद निवासी अत्त मनेयू इल्लदे इत्त जागवू इल्लदे संकष्टक्के सिलुकिदारे कंप्लीट डीटेल्स इल्लिदे नोडि कामगारी मुन्नवे कोळगेरी निवासी मने की अस्सांतर प्रधानमंत्री आवाज अड़ी निर्मिसलाद मनेगळादवु अनैतिक ताण उद्घाटनेयागि वर्षवादरु बड़वर कैगे सेरद मनेगळु बेंगळूरिन चिक्कपेटे विधानसभा क्षेत्र व्याप्तिय पार्वतीपुरद कोळचे प्रदेशदल्लि प्रधानमंत्री आवाज योजने अडि वसति इलाके मत्तु कोळगेरी अभिवृद्धि मंडळि सहयोगदल्लि मनेगळन्न निर्माण माडलाग्तिदे ई मनेगळ कामगारी मुगियुव मुन्नवे उद्घाटने माडलागिदे ಆದರೆ ಇವಗಳು ಉದ್ಘಾಟನೆಯಾಗಿ ವರ್ಷ ಕಳೆದ್ರು ಬಡವರ ಕೈ ಸೇರಿಲ್ಲ ಸ್ಥಳೀಯ ಶಾಸಕ ಉದಯ ಗರುಡಾಚಾರ್ ವಸತಿ ಸಚಿವ ವಿ ಸೋಮಣ್ಣ ಕಳೆದ 2022 ರ ಏಪ್ರಿಲ್ ನಲ್ಲಿ ಅದ್ದೂರಿ ಕಾರ್ಯಕ್ರಮದ ಮೂಲಕ 40 ಕ್ಕೂ ಅಧಿಕ ಮನೆಗಳಿರುವ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ ಜೊತೆಗೆ ಇದೇ ವೇಳೆ ಅಲ್ಲೇ ಇದ್ದ ನಿವಾಸಿಗಳಿಗೆ ಮನೆ ಕೀಗಳನ್ನ ಕಾಮಗಾರಿಗೂ ಮುನ್ನವೇ ಹಸ್ತಾಂತರಿಸಿ ವರ್ಷ ಕಳೆದ್ರು ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಕಾಮಗಾರಿಯನ್ನು ಮುಗಿಸದೆ ನಿವಾಸಿಗಳು ಮನೆ ಬಾರದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇನ್ನು ಈ ಮನೆಗಳು ಖಾಲಿ ಇರುವ ಕಾರಣ ಸಂಪೂರ್ಣ ಕಟ್ಟಡ ಅನೈತಿಕ ಚಟುವಟಿಕೆ ತಾಣವಾಗ್ತಾ ಇದೆ ಎಲ್ಲೆಂದರಲ್ಲಿ ಪೊಂಡ ಪೋಕರಿಗಳ ಕಿಡಿಗೇಡಿಗಳಿಗೆ ಸರ್ಕಾರವೇ ಇಲ್ಲಿ ಜಾಗ ಮಾಡಿಕೊಟ್ಟಂತಾಗಿದೆ ಇನ್ನು ಈ ಬಗ್ಗೆ ಸ್ಥಳೀಯ ಶಾಸಕರನ್ನ ಕೇಳಿದ್ರೆ ನಮಗೆ ಇದರ ಕಾಮಗಾರಿಗೆ ಇನ್ನು ಹಣ ಬಿಡುಗಡೆಯಾಗಿಲ್ಲ ಇದೆಲ್ಲವನ್ನ ನಮ್ಮ ಕೈಯಿಂದ ಹಾಕಿ ಸರಿಪಡಿಸುತ್ತೀವಿ ಅಂತ ಜಾರಿಕೊಳ್ತಾ ಇದ್ದಾರೆ ನಿವಾಸಿಗಳಿಗೆ ನೀರು ಕರೆಂಟ್ ಇಲ್ಲದೆ ಮನೆಗಳಲ್ಲಿ ಇರಲಾಗದೆ ಬಾಡಿಗೆ ಮನೆಯಲ್ಲಿ ವಾಸಕ್ಕೆ ಮುಂದಾಗಿದ್ದಾರೆ ಮನೆ ನಿರ್ಮಾಣ ಮಾಡೋದಾಗಿ ಇದ್ದ ಮನೆಗಳನ್ನ ಖಾಲಿ ಮಾಡಿಸಿ ಹೊಸ ಕಟ್ಟಡ ನಿರ್ಮಾಣಕ್ಕೆ 6 ವರ್ಷ ತೆಗೆದುಕೊಂಡಿದ್ದ ಸರ್ಕಾರ ಮನೆಗಳನ್ನ ಸರಿಪಡಿಸದೆ ಬಡ ನಿವಾಸಿಗಳನ್ನ ರಸ್ತೆಗೆ ಬೀಳುವಂತೆ ಮಾಡಿದೆ ಈ ಹಿನ್ನೆಲೆ ನಿವಾಸಿಗಳು ಸಚಿವರು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಎಲ್ಲಾ ನೋಡಿ ಮೇಡಂ 45 ಮನೆ ಇದೆ ಇಲ್ಲಿ ಮನೆಗಳು ಎಲ್ಲಾ ಚೆನ್ನಾಗಿ ಕಟ್ಟಿದ್ದಾರೆ ಯಾರ ಬಗ್ಗೆ ನಾವು ಇವರು ಕೆಟ್ಟವರು ಇವರು ಒಳ್ಳೆಯವರು ಅಂತ ನಾವು ಏನು ತರ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಆದರೆ ನಮ್ಮ ಕಾನ್ಸಿಸಿ ಎಂಎಲ್ಎ ಇದ್ದಾರಲ್ಲ ಅವರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮನೆಗಳು ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಕೆಲಸ ಬಂದಿ ಬಹಳ ಲೇಟ್ ಆಗ್ತಾ ಇದೆ ಅವರು ಯಾವಾಗ ಬಂದಿ ಮಾಡ್ತಾರೆ ಅವಾಗೆ ಮಾಡ್ಕೊಂಡು ನಾವು ಬರಬೇಕು ನಮಗೆ ಅರ್ಜೆಂಟ್ ಇದೆ ಯಾರು ನಮ್ಮನ್ನು ಕೇಳ್ತಾ ಇಲ್ಲ ನಾವು 50 ಸತಿ ಹೋಗ್ತಾ ಇದ್ದೀವಿ ಬರ್ತಾ ಇರ್ತಾ ಇದ್ದೀವಿ ಏನು ಕೆಲಸ ಲೇಟ್ ಆಗ್ತಾ ಇದೆ ಅಲ್ಲ ಅಂತ ಹೇಳ್ತೀವಿ ಅವರು ಸಾಹೇಬರು ಫೋನ್ ಮಾಡಿ ಹೇಳ್ತಾರೆ ಅವರು ಬರ್ತೀವಿ ಸರ್ ಮಾಡ್ತೀವಿ ಸರ್ ಅಂತಾರೆ 3 ತಿಂಗಳಿಂದ ಮೀಟರ್ಗಳು ಇಲ್ಲ ಒಂದು ವರ್ಷ ಮುಂಚೆನೇ ಎಲ್ಲ ಕೊಟ್ಬಿಟ್ರು ಬೀಗ ಕೊಟ್ಬಿಟ್ರು ಪತ್ರ ಕೊಟ್ಬಿಟ್ರು ಇವಾಗ ಹಳ್ಬರು ಎಲ್ಲ ವಯಸ್ಸಾಗಿರೋರು ಎಲ್ಲರೂ ಬಂದಿ ಇಲ್ಲಿ ನಾವು ಮನೆಗೆ ಬರೋಣ ಮನೆಯಲ್ಲಿ ಬಂದಿ ನಾವು ಜೀವನ ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡಿದ್ದಾರೆ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಬರಕ ಆಗ್ತಾ ಇಲ್ಲ ಬರೋದ ಮುಂಚೆನೇ ಸೊತ್ತೋಗಿ ಬಿಡ್ತಾ ಇದ್ದಾರೆ ಅವರ ಆಸೆ ಅವರು ಜೊತೆನಲ್ಲಿನೇ ಹೊರಟಾಗಿ ಬಿಡ್ತಾ ಇದ್ದಾರೆ ಇವಾಗ ಮೀಟರ್ಗಳು ಇಲ್ಲ ಅಂತ ಯಾರು ಬಂದಿಲ್ಲ ನಾವು ನಮ್ಮ ಕೆಲಸ ನಡೀತಾ ಇದೆ ನಾವು ಮಾಡ್ಕೊಂತಾ ಇದ್ದೀವಿ ಮೀಟರ್ ಇದ್ದರೆ ಎಲ್ಲರ ಬಂದಿ ಇಲ್ಲಿ ಜೀವನ ಮಾಡ್ತಾರೆ 3 ತಿಂಗಳಿಂದ ಸರ್ವರ್ ಇಲ್ಲ ಇದಿಲ್ಲ ಅದಿಲ್ಲ ಅಂತ ಹೇಳ್ತಾರೆ ನಾವು ಎಂಎಲ್ ಅವರ ಹತ್ರ ಹೋಗ್ತೀವಿ ಕೌನ್ಸಿಲರ್ ಹತ್ರ ಹೋಗ್ತೀವಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಇದೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಯಾರು ನಮ್ಮ ಬಂದಿ ನಮ್ಮ ಪ್ರಾಬ್ಲಮ್ ಏನು ಅಂತ ಬಂದಿ ನಿಂತ್ಕೊಂಡು ಏನು ಸಾಲ್ವ್ ಮಾಡಿ ಕೊಡ್ತಾ ಇಲ್ಲ ಒಟ್ಟಾರೆ ಕನಸಿನ ಮನೆಯ ಆಸೆಯಲ್ಲಿದ್ದ ಬಡವರನ್ನ ಸರ್ಕಾರ ಬೀದಿಗೆ ತಳ್ಳಿದೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸದಿದ್ರೆ ಈ ಕಟ್ಟಡಗಳು ಪುಂಡ ಪೋಕರಿಗಳ ಕೊಂಪೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದಷ್ಟು ಬೇಗನೆ ಕಾಮಗಾರಿ ಮುಗಿದು ಬಡವರಿಗೆ ಸಿಗುವುದೇ ಎಂಬುದನ್ನ ಕಾದು ನೋಡಬೇಕಿದೆ ಪೂರ್ಣಿಮಾ ಶಶಿ ಮೆಟ್ರೋ ಬ್ಯೂರೋ ನ್ಯೂಸ್ 1 ಬೆಂಗಳೂರು